ನಮಸ್ಕಾರ, ನಾನು ನಿಮ್ಮ ಲತಾ. ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಅರಿಶಿನ ಹಾಲು ಅಥವಾ ಗೋಲ್ಡನ್ ಮಿಲ್ಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸು ತುಂಬ ಹೇರಳವಾಗಿರುತ್ತೆ, ಉರಿಯೂತ ಅಥವಾ ಇನ್ಫ್ಲಮೇಷನನ್ನು ಕಡಿಮೆ ಮಾಡುತ್ತೆ, ಜೀರ್ಣಕ್ರಿಯೆನ ಹೆಚ್ಚಿಸುತ್ತೆ, ಆ್ಯಂಟಿವೈರಲ್ ಮತ್ತು ಆ್ಯಂಟಿಬ್ಯಾಕ್ಟೀರಿಯಲ್ ಗುಣಗಳನ್ನು ಹೊಂದಿದೆ, ನೆನಪಿನ ಶಕ್ತಿನ ಹೆಚ್ಚಿಸುತ್ತೆ, ಮೂಡನ್ನು ಸುಧಾರಿಸತ್ತೆ, ಹೃದಯದ ಆರೋಗ್ಯನ ಕಾಪಾಡತ್ತೆ, ಕ್ಯಾನ್ಸರ್ ರಿಸ್ಕನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಮೊದಲಿಗೆ ಒಂದು ಅರ್ಧ ಬೆರಳುದ್ದದಷ್ಟು ಚಕ್ಕೆ, ಕಾಲು ಚಮಚದಷ್ಟು ಕಾಳುಮೆಣಸು, ಬೇಕಾದರೆ ಸ್ವಲ್ಪ ಹೆಚ್ಚು ಹಾಕ್ಕೊಳ್ಬೋದು, ಒಂದು ಸಣ್ಣ ಚೂರು ಒಣಶುಂಠಿನ ತಗೊಂಡು ಈ ಥರ ತರಿತರಿಯಾಗಿ ಜಚ್ಕೊಳ್ಬೇಕು. ನಿಮ್ಮ ಹತ್ರ ಒಣಶುಂಠಿ ಇಲ್ಲ ಅಂದರೆ ಹಸಿ ಶುಂಠಿಯನ್ನು ಸಹ ಬಳಸ್ಬೋದು. ನೋಡಿ, ಈ ಥರ ತರಿತರಿಯಾಗಿ ಗುದ್ದಿ ಇಟ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ಸುಮಾರು 150 ml ಅಷ್ಟು ಹಾಲನ್ನು ತಗೊಳ್ಬೇಕು. ಹಾಲು ಬದಲು ಹಾಲು ಅರ್ಧ ಹಾಲು ಅರ್ಧ ನೀರು ಕೂಡ ತಗೊಳ್ಬೋದು ನೀವು. ಆಮೇಲೆ ಅದಕ್ಕೆ ಜಜ್ಜಿರುವಂತಹ ಪದಾರ್ಥಗಳು ಅರ್ಧ ಚಮಚದಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಒಂದ್ಸಲ ಈ ಥರ ಕಲಸಿ ಕುದಿಲಿಕ್ಕೆ ಇಡಬೇಕು. ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಈ ಗೋಲ್ಡನ್ ಮಿಲ್ಕ್ ಅಂತ ಕರೀತಾರೆ, ಅರಿಶಿನ ಹಾಲು ಅಥವಾ ಟರ್ಮರಿಕ್ ಮಿಲ್ಕ್ ಅಂತಲೂ ಹೇಳ್ಬೋದು. ತುಂಬ ಒಳ್ಳೆಯದು. ಇದರಲ್ಲೂ ಉಪಯೋಗಿಸಿರೋ ಒಂದೊಂದು ಪದಾರ್ಥಗಳನ್ನು ನೀವು ನೋಡಿದ್ರೆ, ಇದು ಹುಷಾರಿಲ್ಲದೆ ಇರುವಾಗ ಅಥವಾ ನಿಮಗೇನಾದರೂ ಸ್ವಲ್ಪ ಗಂಟಲು ಕೆರಿತಾ ಇದೆ, ಕೆಮ್ಮಿದೆ ಅಂದರೆ ಅಂಥ ಟೈಮಲ್ಲೆಲ್ಲ ತುಂಬ ಹಿತವಾಗೂ ಇರುತ್ತೆ, ಒಳ್ಳೆಯ ಪರಿಣಾಮಕಾರಿ ಕೂಡ. ನಾನು ಕೂಡ ಟ್ರೈ ಮಾಡಿದ್ದೀನಿ ಇದನ್ನು. ನೋಡಿ, ಹೀಗೆ ಚೆನ್ನಾಗಿ ಕುದಿಯೋದಕ್ಕೆ ಶುರುವಾದ ಮೇಲೆ ಸಿಮ್ ಮಾಡಿ ಅಥವಾ ಉರಿನ ಸಂಪೂರ್ಣ ಕಡಿಮೆ ಮಾಡಿ ಅವಾಗವಾಗ ಹೀಗೆ ಮಚ್ಚುತ್ತಾ ಒಂದು ಅಥವಾ ಒಂದೂವರೆ ನಿಮಿಷದಷ್ಟೊತ್ತು ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ಇದಕ್ಕೆ ಇನ್ನೂ ಒಂದು ಪದಾರ್ಥ ಹಾಕೋದಕ್ಕಿದೆ, ಅದು ಜೇನುತುಪ್ಪ. ಜೇನುತುಪ್ಪ ಸಹ ನಿಮಗೆ ಗೊತ್ತು, ತುಂಬ ಒಳ್ಳೆಯದು ಅದು ಈ ಥರ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಅಥವಾ ಇಮ್ಯುನಿಟಿನ ಹೆಚ್ಚೋದಕ್ಕೆ ತುಂಬ ಒಳ್ಳೆಯದು. ನಾನಿಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಸೋಸೋದು ಆಪ್ಷನಲ್ಲು, ನೀವು ಬೇಕಾದರೆ ಸೋಸ್ಬೋದು, ಇಲ್ಲ ಹಾಗೇನು ಕುಡಿಬೋದು. ಜೇನುತುಪ್ಪನ ಕೊನೆಯಲ್ಲಿ ಹಾಕಬೇಕು, ಯಾಕಂದರೆ ಅದನ್ನು ಕುದಿಸ್ಬಾರ್ದಲ್ಲ. ಸೊ ಕುಡಿಯೋ ಮೊದಲು ಒಂದು ಚಮಚ ಅಥವಾ ಒಂದು ಅರ್ಧ ಚಮಚದಷ್ಟು ಜೇನುತುಪ್ಪ ಹಾಕಿ ಚೆನ್ನಾಗಿ ಈ ಥರ ಕಲಸಿ ಇದನ್ನು ಬಿಸಿ ಬಿಸಿಯಾಗಿರುವಾಗಲೇ ಕುಡಿಯೋದು ತುಂಬ ಮುಖ್ಯ, ತುಂಬ ಸಹಾಯಕಾರಿ ಇದು, ತುಂಬ ಹೆಲ್ಪ್ ಆಗುತ್ತೆ. ಟ್ರೈ ಮಾಡಿ ನೋಡಿ ನೀವು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.